ಹಲೋ ಇವರಿಗೆ ಒಂದು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಫೋನ್ಪೇನಲ್ಲಿ ಅಥವಾ ಗೂಗಲ್ ಪೇನಲ್ಲಿ ಏನಾದರೂ ಹಣವನ್ನು ವರ್ಗಾವಣೆ ಮಾಡಲು ಹೋದಾಗ ಈ ರೀತಿ ಪ್ರಾಬ್ಲಮ್ ಬಂದರೆ ಅದು ಏಕೆ ಬರುತ್ತೆ ಮತ್ತು ನಾವು ಏನು ಮಾಡಬೇಕು ಅಂತ ಸಂಪೂರ್ಣವಾಗಿ ಚರ್ಚೆ ಮಾಡೋಣ ಅದು ಏನು ಪ್ರಾಬ್ಲಮ್ ಅಂದರೆ ಈ ರೀತಿ ಬರುತ್ತೆ ಯು ಯುವರ್ ಬ್ಯಾಂಕ್ ಯುವರ್ ಬ್ಯಾಂಕ್ ಹ್ಯಾಸ್ ಬ್ಲಾಕ್ಡ್ ಆರ್ ಫ್ರೋಝನ್ ಯುವರ್ ಅಕೌಂಟ್ ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಬ್ಯಾಂಕ್ ಫಾರ್ ಮೋರ್ ಇನ್ಫಾರ್ಮೇಷನ್ ಅಂತ ಬರ್ತಾ ಇದೆ ಅಂದರೆ ಅಕೌಂಟ್ ಬ್ಲಾಕ್ ಆಗಿದೆ ಅಥವಾ ಫ್ರೀಸ್ ಆಗಿದೆ ಅಂತ ಇದೆ ಅದು ಯಾಕೆ ಆಗುತ್ತೆ ಮತ್ತು ಅದರ ಒಂದು ಪರಿಹಾರ ಏನು ಏನು ಮಾಡಬೇಕು ಅದು ಯಾವ ಕಾರಣಕ್ಕಾಗಿ ಅದು ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತೀವಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಈ ರೀತಿ ಬ್ಲಾಕ್ ಅಥವಾ ಫ್ರೀಜ್ ಆದರೆ ಅದನ್ನು ನಾವು ಸರಿಪಡಿಸುವವರೆಗೂ ನಮ್ಮದು ಯಾವುದೇ ರೀತಿಯಲ್ಲಿ ಫೈನಾನ್ಷಿಯಲ್ ಆಕ್ಟಿವಿಟಿ ನಡೆಯೋದಿಲ್ಲ ನಾವು ಯಾವುದೇ ರೀತಿಯಲ್ಲಿ ಪೇಮೆಂಟ್ ಮಾಡೋದಕ್ಕೆ ಹೋದರೆ ಪೇಮೆಂಟ್ ಆಗೋದಿಲ್ಲ ಅಥವಾ ಎ ಟಿ ಎಮ್ ವಿತ್ಡ್ರಾ ಕೂಡ ಆಗೋದಿಲ್ಲ ಸಂಪೂರ್ಣವಾಗಿ ಬ್ಲಾಕ್ ಆಗಿರುತ್ತೆ ಅಥವಾ ಫ್ರೀಸ್ ಆಗಿರುತ್ತೆ ಅಂಥ ಸಮಯದಲ್ಲಿ ನಾವು ಅದು ಅದು ಯಾವ ಕಾರಣಕ್ಕಾಗಿ ಆಗುತ್ತೆ ಅಂತ ಕೆಲವೊಂದಿಷ್ಟು ನಾನು ಇಲ್ಲಿ ರೀಸನ್ಗಳನ್ನ ಹೇಳ್ತೀನಿ ಒಂದು ನಾಲ್ಕೈದು ರೀಸನ್ಗಳುಿಗಾಗಿ ಅದು ಆಗಬಹುದು ಅಥವಾ ಅದು ಇಲ್ಲದೆ ಹೋದ್ರೂ ಕೂಡ ಆಗ್ಬೋದು ಆವಾಗ ಹೇಗೆ ಅಂತ ಸಂಪೂರ್ಣವಾಗಿ ನಾನು ಇಲ್ಲಿ ಹೇಳ್ತೀನಿ ಮೊಟ್ಟ ಮೊದಲು ನಾನೊಂದು ರೀಸನ್ ಏನು ಅಂದರೆ ಇಲ್ಲಿ ನೋಡಿ ಮೊಟ್ಟ ಮೊದಲ ರೀಸನ್ ಏನು ಅಂದರೆ ಇಲ್ಲಿ ಅನ್ಪೇಯ್ಡ್ ಪ್ರೈವೇಟ್ ಲೋನ್ಸ್ ಅಂತ ಇದೆ ಅಂದರೆ ಇ ಎಮ್ ಐ ಅಥವಾ ಒಂದು ಪ್ರೈವೇಟ್ ಏನಿರುತ್ತೆ ನಮ್ಮ ಅಕೌಂಟಿಗೆ ನಾವು ಏನು ಲಿಂಕ್ ಮಾಡಿರ್ತೀವಿ ಅಥವಾ ಆ ಒಂದು ಪೇಮೆಂಟ್ ಅನ್ನೋದು ತುಂಬ ಪದೇ 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 ತುಂಬಾ ಮಿಸ್ ಆಗ್ತಾಯಿದ್ರೆ ಅಥವಾ ತುಂಬಾ ನಾವು ಲೋನ್ಗಳು ಸ್ಟಾಕ್ ಉಳ್ಕೊಂಡಿದ್ರೆ ಅಂಥದ್ದು ಸಮಯದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಫ್ರೀಸ್ ಆಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಬ್ಲಾಕ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ಟ್ಯಾಕ್ಸ್ ಡ್ಯೂಸ್ ಅಂತ ಇದೆ ಟ್ಯಾಕ್ಸ್ ಟ್ಯಾಕ್ಸ್ನಲ್ಲಿ ಟ್ಯಾಕ್ಸ್ನ ಏನು ಒಂದು ಇಯರ್ಲಿ ಟ್ಯಾಕ್ಸ್ ಕೊಡೋದು ಇರುತ್ತೆ ಅದರಲ್ಲಿ ನಾವೇನಾದರೂ ಸ್ವಲ್ಪ ಇದನ್ನು ಮಾಡಿದರೆ ಅಂದರೆ ನಾವು ಟ್ಯಾಕ್ಸ್ ಪೇಮೆಂಟಲ್ಲಿ ಏನೋ ಲೇಟ್ ಮಾಡಿದರೆ ಅಥವಾ ಏನಾದ್ರು ಡ್ಯೂ ಮಾಡಿದರೆ ಅಥವಾ ನಾವು ಟ್ಯಾಕ್ಸ್ ಪೇಮೆಂಟ್ ಮಾಡದೇ ಇದ್ದರೂ ಕೂಡ ನಮ್ಮ ಅಕೌಂಟ್ ಒಂದು ಬ್ಲಾಕ್ ಆಗೋ ಆಗಿರುವಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗೆ ಮೂರನೇ ರೀಸನ್ ಏನು ಅಂದರೆ ಅನ್ಪೇಯ್ಡ್ ಮನಿ ಟು ಅ ಆರ್ಗನೈಜೇಷನ್ ಅಥವಾ ಇಂಡಿವಿಜುವಲ್ ಅಂತ ಇದೆ ಅಂದರೆ ನಾವು ಯಾರಿಗಾದರೂ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ ಅಥವಾ ನಾವು ಯಾವುದಾದ್ರೂ ಒಂದು ಆರ್ಗನೈಜೇಷನ್ನೊಂದಿಗೆ ನಮ್ಮ ಅಕೌಂಟಿಂದ ನಾವು ಪೇಮೆಂಟ್ ಮಾಡ್ತೀವಿ ಅಂತ ಅಲ್ಲಿ ಆಕ್ಸೆಸ್ನ ಕೊಟ್ಟಿರ್ತೀವಿ ಅಂಥ ಸಮಯದಲ್ಲಿ ನಾವು ಪೇಮೆಂಟನ್ನು ಮಾಡಿದ ಮಾಡೋದಕ್ಕೆ ಒಂದು ಫೇಲ್ ಆದ ಸಮಯದಲ್ಲಿ ಅವರ ಒಂದು ರಿಕ್ವೆಸ್ಟ್ನೊಂದಿಗೆ ಆ ಆರ್ಗನೈಜೇಷನ್ ಏನಿರುತ್ತೆ ನಾವು ಏನು ಅಕ್ಸೆಸ್ ಕೊಟ್ಟಿರ್ತೀವಿ ಅವರ ಒಂದು ರಿಕ್ವೆಸ್ಟ್ನೊಂದಿಗೆ ನಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಅವರು ಬ್ಲಾಕ್ ಮಾಡ್ಬೋದು ಅಥವಾ ಫ್ರೀಸ್ ಮಾಡ್ಬೋದು ನಾಲ್ಕನೇ ರೀಸನ್ ಏನು ಅಂದರೆ ಸಸ್ಪೇಷಿಯಸ್ ಆ್ಯಕ್ಟಿವಿಟೀಸ್ ಇನ್ ಅಕೌಂಟ್ ಅಂತ ಬರ್ತಾ ಇದೆ ಸಸ್ ಸಸ್ಪೆಷಿಯಸ್ ಆ್ಯಕ್ಟಿವಿಟೀಸ್ ಅಂದರೆ ಒಂದು ಏನಾದರೂ ಒಂದು ಏನಾದರೂ ಒಂದು ಇಲ್ಲಿಗಲ್ ಆಕ್ಟಿವಿಟಿ ಅಥವಾ ಏನಾದರೂ ತುಂಬಾ ದುಡ್ಡು ಒಮ್ಮೆಲೆ ಬರುತ್ತೆ ಅಥವಾ ಫಾರಿನಿಂದ ಪದೇ ಪದೇ ಹಣ ಬರ್ತಾ ಇರುತ್ತೆ ಏನಾದರೂ ಒಂದು ಸಸ್ಪೇಷಿಯಸ್ ಆ್ಯಕ್ಟಿವಿಟಿ ಅಂತ ಅವರಿಗೆ ಅನಿಸಿದ್ರೆ ಆ ಸಮಯದಲ್ಲೂ ಕೂಡ ಅವರು ನಮ್ಮ ಅಕೌಂಟನ್ನು ಫ್ರೀಸ್ ಅಥವಾ ಬ್ಲಾಕ್ ಮಾಡಿ ಇಟ್ಕೊ ಇಡಬಹುದು ಹಾಗೆ ಯೂಸ್ ಆಫ್ ದ ಅಕೌಂಟ್ ಫಾರ್ ಇಲ್ಲಿ ಆ್ಯಕ್ಟಿವಿಟೀಸ್ ಅಂತ ಬರ್ತಾ ಇದೆ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಯಾವುದಾದ್ರೂ ಒಂದು ಟೆರಿಸ್ಟ್ ಗ್ಯಾಂಗ್ಗಳೊಂದಿಗೆ ನಾವು ಒಂದು ಹಣದ ವ್ಯವಹಾರಗಳನ್ನ ಮಾಡೋದು ಅಥವಾ ಅಣ್ಣೋನ್ ಅಥವಾ ಏನಾದರೂ ಗ್ಯಾಮ್ಲಿಂಗ್ ಮಾಡೋದು ಅಥವಾ ಗ್ಯಾಮ್ಲಿಂಗ್ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಹಣವನ್ನು ಆನ್ಲೈನಲ್ಲಿ ಕಟ್ಟಿಬಿಟ್ಟು ಹಣ ಒಂದು ಆಡುವಂಥ ಪ್ರಕ್ರಿಯೆ ಇರುತ್ತೆ ಅಂಥ ಒಂದು ಆ್ಯಕ್ಟಿವಿಟಿನೂ ಕೂಡ ನಾವು ತುಂಬ ಮಾಡ್ತಾಯಿದ್ರೆ ಅಲ್ಲಿ ಆ ಸಮಯದಲ್ಲೂ ಕೂಡ ನಮ್ಮ ಅಕೌಂಟ್ ಅನ್ನೋದು ಫ್ರೀಸ್ ಅಥವಾ ಬ್ಲಾಕ್ ಆಗ್ಬೋದು ಆದರೆ ನೆಕ್ಸ್ಟ್ ಇದೆ ಟೆರರಿಸ್ಟ್ ಫೈನಾನ್ಸಿಂಗ್ ಅಂತ ಇದೆ ಅಂದರೆ ಈಗ ಇದೀಗ ಹೇಳಿದಂಗೆ ನಾವು ಯಾವುದಾದ್ರೂ ಟೆರ್ರಿಸ್ಟ್ ಗ್ಯಾಂಗ್ನೊಂದಿಗೆ ನಾವು ಹಣವನ್ನು ಒಂದು ಏನಾದರೂ ವ್ಯವಹಾರವನ್ನು ಮಾಡಿದರೂ ಕೂಡ ನಮ್ಮ ಅಕೌಂಟ್ ಬ್ಲಾಕ್ ಆಗ್ಬೋದು ಇವಿಷ್ಟು ರೀಸನ್ಗಳು ಇಲ್ಲಿ ಬರ್ತಾಯಿದೆ ಅಂದರೆ ಈ ಈ ರೀಸನ್ ಇಲ್ಲದೆ ಹೋದರೂ ಕೂಡ ಅಕೌಂಟ್ ಕೆಲವು ಬಾರಿ ಫ್ರೀಸ್ ಆಗುತ್ತೆ ಯಾವ ಕಾರಣಕ್ಕಾಗಿ ಅಂದರೆ ತುಂಬ ದಿನ ನಾವು ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿಲ್ಲ ಒಮ್ಮೆಲೆ ಒಂದು ನಾಲ್ಕು ವರ್ಷ ಅಥವಾ ಐದು ವರ್ಷ ಟ್ರಾನ್ಸಾಕ್ಷನ್ ಮಾಡಿದೆ ಒಮ್ಮೆ ನಾವು ಏನಾದರೂ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಹೋದರೆ ಅಂಥ ಸಮಯದಲ್ಲೂ ಕೂಡ ಫ್ರೀಝ್ ಆಗಿ ಆಗಿರುವಂಥ ಸಾಧ್ಯತೆ ಇರುತ್ತೆ ಹಾಗೆ ಮತ್ತು ಅದನ್ನು ಬಿಟ್ಟು ಮತ್ತು ರೀಸನ್ ಹೇಳಬೇಕಾದ್ರೆ ಕೆ ವೈ ಸಿ ಸಂಬಂಧಪಟ್ಟಂತೂ ಕೂಡ ನಮ್ಮ ಅಕೌಂಟ್ ಫ್ರೀಸ್ ಆಗ್ಬೋದು ಅಥವಾ ಬ್ಲಾಕ್ ಆಗ್ಬೋದು ಅಂದರೆ ಕೆಲವು ಬಾರಿ ಇನ್ಕಂಪ್ಲೀಟ್ ಕೆ ವೈ ಸಿ ಅಂತ ಇರುತ್ತೆ ಅಂದರೆ ನಮ್ಮ ಡೇಟ್ ಆಫ್ ಬರ್ತು ಇನ್ಕಂಪ್ಲೀಟ್ ಇರುತ್ತೆ ಕೇವಲ ಇಯರ್ ಮಾತ್ರ ಇರುತ್ತೆ ಅಂಥ ಸಮಯದಲ್ಲಿ ನಾವು ಅದೇ ಒಂದು ಆಧಾರ್ ಕಾರ್ಡ್ನ ಕೊಟ್ಟು ಒಂದು ಬ್ಯಾಂಕ್ ಅಕೌಂಟ್ನ ಮಾಡಿರ್ತೀವಿ ಕೆಲವು ದಿನ ಅದು ಸ್ಟಾ ರನ್ನಿಂಗ್ ಆಗುತ್ತೆ ನಂತರದಲ್ಲಿ ಇನ್ಕಂಪ್ಲೀಟ್ ಕೆ ಸಿನಲ್ಲಿ ಅದು ಹೋಗುತ್ತೆ ಇನ್ಕಂಪ್ಲೀಟ್ ಕೆ ಸಿನಲ್ಲಿ ಹೋದಮೇಲೆ ಆ ಸಮಯದಲ್ಲೂ ಕೂಡ ಫ್ರೀಸ್ ಆಗ್ಬೋದು ನೀವು ಇದಕ್ಕಾಗಿ ಯಾವ ಕಾರಣಕ್ಕಾಗಿ ಫ್ರೀಝಾಗಿದೆ ಅಂತ ನಾವು ತಿಳ್ಕೊಬೇಕು ಅಂದರೆ ಸರಿಯಾಗಿ ನಾವು ಒಂದು ಬ್ರ್ಯಾಂಚ್ಗೆ ನಮ್ಮ ಏನು ಬ್ರ್ಯಾಂಚ್ ಇರುತ್ತೆ ಹೋಮ್ ಬ್ರ್ಯಾಂಚ್ ಅಲ್ಲಿಗೆ ನಾವು ಭೇಟಿ ಕೊಡಬೇಕಾಗುತ್ತೆ ಸರ್ವಿಸ್ ಹೆಲ್ಪ್ ಲೈನ್ಗೂ ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿದರೆ ಅವರು ಕೂಡ ಒಂದು ನಿಮ್ಮ ಬ್ರ್ಯಾಂಚ್ಗೆ ಹೋಗಿ ಭೇಟಿ ಮಾಡಿ ಅಂತಲೂ ಹೇಳ್ಬೋದು ಈ ರೀತಿ ನಾವು ಅದನ್ನು ಬ್ರ್ಯಾಂಚ್ಗೆ ಹೋಗಿಬಿಟ್ಟು ನಮ್ಮ ಕೆ ವೈ ಸಿ ಏನಾದರೂ ಸಮಸ್ಯೆ ಆದರೂ ಕೂಡ ಒಂದು ಅದನ್ನು ಅಕೌಂಟ್ ಫ್ರೀಸ್ ಆಗಿರುತ್ತೆ ನಾವು ನಮ್ಮ ಕೆ ಸಿನ ಕಂಪ್ಲೀಟ್ ಮಾಡಿಕೊಂಡು ಅದನ್ನು ತತ್ಕ್ಷಣದಲ್ಲಿ ಸ್ಟಾರ್ಟ್ ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಎಲ್ಲ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದು ಇದ್ದೀನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್